ಶ್ರೀ ಗಣೇಶ, ಆರ್ಗೋದಕ ವರುಣ, ವಾಸ್ತು, ರುದ್ರಾಭಿಷೇಕ ಹಾಗೂ ಚಂಡಿಕಾ ಹೋಮ ಸೇರಿದಂತೆ ಅನೇಕ ಹೋಮಗಳನ್ನು ಮಳೆ ಬೆಳೆ ಮತ್ತು ಭಕ್ತರ ಕಷ್ಟಗಳು ಈಡೇರಲಿ ಎಂದು ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಉಚ್ಚಂಗಮನಿಗೆ ವಿಶೇಷ ಪೂಜೆ ಮತ್ತು ಹೋಮಗಳನ್ನು ಮಾಡಲಾಯಿತು. ಹರಪನಹಳ್ಳಿ ತಾಲೂಕಿನ ಐತಿಹಾಸಿಕ ಹಾಗೂ ಧಾರ್ಮಿಕ ಎಂದೇ ಪ್ರಸಿದ್ಧವಾಗಿರುವ ಉಚ್ಚಂಗಿದುರ್ಗದಲ್ಲಿ ಉಚ್ಚಂಗಮ್ಮನ ಸನ್ನಿಧಿಯಲ್ಲಿ ನಡೆದ ಮಂತ್ರಾರಾಧನೆ ಮತ್ತು ಒಂದು ದಿನದ ಚಂಡಿ ಹೋಮ ಹಾಗೂ ವಿಶೇಷ ಪೂಜೆಯನ್ನು ಶನಿವಾರದಂದು ರಾತ್ರಿ 9 ರಿಂದ 12 ಗಂಟೆಗೆ ಗಂಗೆ ಪೂಜೆ ಮಾಡುವುದರ ಮೂಲಕ ಪ್ರಾರಂಭಿಸಲಾಯಿತು. ಅಲ್ಲದೆ ಈ ಹೋಮವು ಮಳೆ ಬೆಳೆ ಚೆನ್ನಾಗಿ ಆಗಲಿ ಮತ್ತು ಭಕ್ತರ ಕಷ್ಟಗಳು ಈಡೇರಲಿ ಎಂಬ ಉದ್ದೇಶದಿಂದ ಏರ್ಪಡಿಸಲಾಗಿದ್ದು, ಉಜ್ಜಯಿನಿ ಪುರೋಹಿತರಿಂದ ನಡೆದ ಈ ಹೋಮವು ಶ್ರೀ ಗಣೇಶ, ಆರ್ಗೋದಕ, ವರುಣ, ವಾಸ್ತು, ರುದ್ರಾಭಿಷೇಕ, ಉಮಾಮಹೇಶ್ವರ, ಸ್ವಸ್ತಿ ಪುಣ್ಯ, ನವಚಂಡಿಕಾ ಪೂಜೆ, ಅಷ್ಟದಿಕ್ಪಾಲಕ ಪೂಜೆ, ನವಗ್ರಹ ಮಂಡಲ ಹಾಗೂ ದುರ್ಗಾ ಮಂಡಲ ಪೂಜೆ ಜೊತೆ ಹೋಮವೂ ನಡೆಯಿತು. ಇದಕ್ಕೂ ಮುನ್ನ ದೇವಿಯ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಮಾವು, ಬೇವಿನ ಎಲೆ ಹಾಗೂ ಬಾಳೆ ಕಂಬಗಳಿಂದ ದೇವಸ್ಥಾನವನ್ನು ಅಲಂಕಾರ ಮಾಡಲಾಗಿತ್ತು. ಅಲ್ಲದೆ ಬೆಳಗ್ಗೆ 8 ಗಂಟೆಗೆ ಚಂಡಿಕಾ ಹೋಮ ಪೂರ್ಣವಾದ ನಂತರ 8:30 ಮಹಾಮಂಗಳಾರತಿ ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ಸಿಬ್ಬಂದಿಗಳು, ಶ್ರೀ ಉತ್ಸವಾಂಬ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು ಸೇರಿದಂತೆ ದೇವಿಯ ಅರ್ಚಕರು, ಉಜ್ಜಯಿನಿ ಪುರೋಹಿತರು ಭಾಗವಹಿಸಿದ್ದರು.